ದಶಕಗಳಿಂದ ಸೂಪರ್ ಹಿಟ್ಟು ಸಿನಿಮಾಗಳನ್ನ ಕೊಟ್ಟಿಲ್ಲ, ಕೆಲ ವರ್ಷಗಳಿಂದ ಬಣ್ಣವೇ ಹಚ್ಚಿಲ್ಲ, ಆದ್ರೂ ಈ ನಟಿ ಈಗ ಭಾರತದ ಶ್ರೀಮಂತ ನಟಿ. ಐಶ್ವರ್ಯ ರಾಯ್, ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ ಆಸ್ತಿ ಮೌಲ್ಯವನ್ನೆಲ್ಲ ಒಟ್ಟುಗೂಡಿಸಿದ್ರು ಈಕೆಯ ಶ್ರೀಮಂತಿಕೆಯನ್ನ ಮೀರಿಸೋಕೆ ಸಾಧ್ಯವೇ ಇಲ್ಲ. ಅಂದ ಹಾಗೆ ಈ ನಟಿ ಬೇರೆ ಯಾರು ಅಲ್ಲ, ಜೂಹಿ ಚಾವ್ಲಾ. ಹೌದು, ನಟಿ ಜೂಹಿ ಚಾವ್ಲಾ ಕನ್ನಡಿಗರಿಗೂ ಚಿರಪರಿಚಿತ. ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ ಸೂಪರ್ ಜೋಡಿಯಾಗಿ ಕನ್ನಡಿಗರ ಮನಗೆದ್ದಿರುವ ನಟಿ. ಅದರಲ್ಲೂ ಪ್ರೇಮಲೋಕ, ಕಿಂದರಿ ಚೌಕಿ, ಶಾಂತಿ ಕ್ರಾಂತಿಯಂತಹ ಹಿಟ್ಟು ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿದ್ದವರು. ನಂತರ ಬಾಲಿವುಡ್ನಲ್ಲೂ ಬಹು ಬೇಡಿಕೆಯ ನಟಿಯಾಗಿದ್ರು. ಆದರೆ ಜೂಹಿ ಚಾವ್ಲಾ ಇತ್ತೀಚೆಗೆ ಯಾವುದೇ ಚಿತ್ರಕ್ಕೆ ಬಣ್ಣ ಹಚ್ಚಿಲ್ಲ. ಹೀಗಿದ್ರೂ ಈಗ ಭಾರತದ ನಂಬರ್ ಒನ್ ಶ್ರೀಮಂತ ನಟಿ. ಇಪ್ಪತ್ನಾಲ್ಕರ ಹುರುನ್ ಇಂಡಿಗಾ ಶ್ರೀಮಂತರ ಪಟ್ಟಿ ಬಿಡುಗಡೆಯಾಗಿದೆ. ಈ ಪಟ್ಟಿಯಲ್ಲಿ ಗೌತಮ್ ಅದಾನಿ ಈ ಬಾರಿ ನಂಬರ್ ಒನ್ ಶ್ರೀಮಂತ ಅಂತ ಅನಿಸಿಕೊಂಡಿದ್ದಾರೆ. ಎರಡನೇ ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಹೆಸರಿದೆ. ಇನ್ನು ಶ್ರೀಮಂತ ನಟ ನಟಿಗರ ಪಟ್ಟಿಯಲ್ಲಿ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಇದ್ದಾರೆ. ಶಾರುಖ್ ಬಳಿಕ ಇರುವ ಹೆಸರೇ ನಟಿ ಜೂಹಿ ಚಾವ್ಲಾ. ಜೂಹಿ ಚಾವ್ಲಾ 1984ರಲ್ಲಿ ಮಿಸ್ ಇಂಡಿಯಾ ಪ್ರಶಸ್ತಿ ಗೆದ್ದಿದ್ರು. ಸುಲ್ತಾನತು ಚಿತ್ರದ ಮೂಲಕ ಜೂಹಿ ಚಾವ್ಲಾ ಅವರು 1986ರಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಸಿನಿ ಕರಿಯರ್ನಲ್ಲಿ ಸಾಕಷ್ಟು ಹಿಟ್ಟು ಪಡೆದ ಜೂಹಿ ಚಾವ್ಲಾ ತಮ್ಮ ವೈಯಕ್ತಿಕ ಜೀವನದಿಂದಲೂ ಸಿಕ್ಕಾಪಟ್ಟೆ ಸುದ್ದಿಯಾದವರು. ಜೂಹಿ ಚಾವ್ಲಾ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗ ತನಗಿಂತ 5 ವರ್ಷ ಹಿರಿಯ ಉದ್ಯಮಿ ಜಯ್ ಮೆಹ್ತಾ ಜೊತೆ ಮದುವೆಯಾದ್ರು. ಜಯ್ ಮೆಹ್ತಾ ಜೊತೆ ಜೂಹಿ ಚಾವ್ಲಾ ಮದುವೆಯಾದ ಸಂಗತಿ 6 ವರ್ಷ ಯಾರಿಗೂ ತಿಳಿದಿರಲಿಲ್ಲ. ಜೂಹಿ ಚಾವ್ಲಾ ಉದ್ಯಮಿ ಜಯ್ ಮೆಹ್ತಾ ಅವರ ಎರಡನೇ ಪತ್ನಿ. ಮೊದಲ ಪತ್ನಿ ತೀರಿ ಹೋದ ಬಳಿಕ ಜೂಹಿ ಚಾವ್ಲಾ ಅವರನ್ನ ಮದುವೆಯಾದ್ರು ಎನ್ನಲಾಗ್ತಾ ಇದೆ. ಜಯ್ ಮೆಹ್ತಾ ಕೂಡ ಶ್ರೀಮಂತ ಉದ್ಯಮಿಯಾಗಿದ್ದು 2,300 ಕೋಟಿ ಆಸ್ತಿಗೆ ಒಡೆಯನಂತೆ.